ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷ ಈ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಯಾವುದೇ ರೀತಿ ಬರೋದಿಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾಕೆ ಬರೋದಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿಡಿಯೋ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಮೊದಲ ನಂಬರ್ ನಮ್ಮ ಚಾನಲ್ ನೋಡಿದ್ರೆ ಬಿಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಚಾನಲ್ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ OBC ಅಥವಾ SC ST ಅಥವಾ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂದರೆ, ಕಳೆದ ವರ್ಷ ಕೂಡ ಸ್ಕಾಲರ್ಶಿಪ್ ಕೂಡ ಬಂದಿರಲಿಲ್ಲ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬಂತು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಬಂದಿಲ್ಲ. ಆದರೆ ಈ ವರ್ಷ ಈ ಲಿಸ್ಟಲ್ಲಿರೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತೇಳಿ ದೃಢೀಕರಣ ಮಾಡಿದ್ದಾರೆ. ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮೆಂಟ್ ಕೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಕಳೆದ ವರ್ಷ ಕೂಡ ಹೇಳಿದರು ಬರೋದಿಲ್ಲ ಅಂತ. ಬಟ್ ಮಾನವೀಯತೆ ದೃಷ್ಟಿಯಿಂದ ಮಿನಿಸ್ಟರ್ಗಳು, ಮನೆ ಮಿನಿಸ್ಟರ್ಗಳು ಕೂಡ ಅನೌನ್ಸ್ ಮಾಡಿದರು, ಮಾನವೀಯ ದೃಷ್ಟಿಯಿಂದ ನಾವು ಸ್ಕಾಲರ್ಶಿಪ್ನ ಕೊಡ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದರು. ಬಟ್ ಈ ವರ್ಷ OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕಾಮೆಂಟ್ ಕೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಮುಂಚೆ ಬರುತ್ತೋ ಇಲ್ಲವೋ ಅಂತ ಕರೆಕ್ಟ್ ಕನ್ಫರ್ಮೇಷನ್ ಇಲ್ಲ. ಕಳೆದ ವರ್ಷ ಕೂಡ ಬರಲ್ಲ ಅಂತ ಹೇಳಿದರು, ಬಟ್ ಮಿನಿಸ್ಟರ್ ಅನೌನ್ಸ್ಮೆಂಟ್ ಮಾಡಿದ್ಕೆ ನಿಮಗೆ ಸ್ಕಾಲರ್ಶಿಪ್ ಬಂತು. ಬಟ್ ಈ ವರ್ಷ OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕಾಮೆಂಟ್ ಕೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಎರಡು ಇಂಪಾರ್ಟೆಂಟ್ ಬಂದುಬಿಟ್ಟು ಯಾಕೆ ಬರೋದಿಲ್ಲ ಅಂತ ಕೇಳ್ಬೋದು. ಯಾಕೆ ಬರೋದಿಲ್ಲ ಅಂತ ಮೇನ್ ರೀಸನ್ ಬಂದ್ಬಿಟ್ಟು, ಒಂದು ನೀವು ಮ್ಯಾನೇಜ್ಮೆಂಟ್ ಕೊಟ್ಟ ಅಂಡರ್ ಬರ್ತೀರಾ ಅಥವಾ ಕಾಮೆಂಟ್ ಕೆ ಅಂಡರ್ ಬರ್ತೀರಾ. ನೀವು ಮ್ಯಾನೇಜ್ಮೆಂಟ್ ಕೊಟ್ಟ ಅಂಡರ್ ಬಂದರೆ ನಿಮಗೆ ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು ಇರೋದಿಲ್ಲ, ಕೌನ್ಸಿಲರ್ ಡೀಟೇಲ್ಸ್ ಆಗಿರ್ಬೋದು, ಯಾವುದೇ ಡೀಟೇಲ್ಸ್ ಡೀಟೇಲ್ಸ್ ಕೂಡ ಇರೋದಿಲ್ಲ. ಬಟ್ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿರೋ ಪ್ರಕಾರ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಕೊಟ್ಟ ಅಂಡರ್ ಬರ್ತೀರಾ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾವುದೇ ರೀತಿ ಕೊಡಬೇಡಿ ಅಂತೇಳಿ ಕೇಂದ್ರ ಸರ್ಕಾರದಿಂದ ಆದೇಶ ಆಗಿರುತ್ತೆ. ಆ ಆದೇಶದ ಅನುಗುಣವಾಗಿ ಈ ಥರ ನಿಮಗೆ ಮಾಡ್ತಾರೆ. ನೀವು ಕೇಳ್ಬೋದು ನಿಮ್ಮದು SSC ಸ್ಕಾಲರ್ಶಿಪ್ ಒಂದೇ ಬರಲ್ವಾ, ಬೇರೆ ಯಾವ್ದು ಬರ್ತದೆ ಅಂತ. ನಿಮಗೆ ಗೊತ್ತಿರೋಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, OBC ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಮತ್ತು ಕಾಮೆಂಟ್ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ SC ST ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಬರೋ ಡೌಟು ಅಂತ ಹೇಳ್ತಾ ಇದ್ದಾರೆ. ಬಟ್ ಕನ್ಫರ್ಮೇಷನ್ ಇಲ್ಲ. ಬಟ್ ಈ ವರ್ಷ ಡಿಸಿಷನ್ ಹೇಗೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಗೆ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ನಿಮಗೆ ಸ್ಕಾಲರ್ಶಿಪ್ ಡಿಪೆಂಡ್ ಆಗುತ್ತೆ. ಬಟ್ ನೀವು ನಿಮ್ಮ ಕೆಲಸ ಮಾಡೋದು ಬಿಡಿಬಿಡಿ, ನೀವು ಸ್ಕಾಲರ್ಶಿಪ್ ಬರುತ್ತೋ ಇಲ್ವೋ ಸೆಕೆಂಡೇ. ಬಟ್ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಅಪ್ಲೈ ಮಾಡಲೇಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಮತ್ತು ನೀವು ಕೇಳ್ಬೋದು ಇದೊಂದು ಬಿಟ್ಟರೆ ಬೇರೆ ಯಾವ್ದು ಬರೋದಿಲ್ಲ ಅಂತ. ಇನ್ ಕೇಸ್ ನಿಮಗೆ ಲೇಬರ್ ID ಅಥವಾ ಲೇಬರ್ ಕಾರ್ಡ್ ಇದೆ, ನಿಮ್ಮಂಥ ಲೇಬರ್ ಕಾರ್ಡ್ ಇದ್ದರೆ ಅಥವಾ ನಿಮ್ಮ ಹತ್ರ ಫ್ರೂಟ್ಸ್ ID ಇದ್ದರೆ ನಿಮಗೆ ಆ್ಯಸ್ ಯೂಸ್ವಲ್ ನಿಮ್ಗೆ ಬಂದ್ಬಿಟ್ಟು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ನಿಮ್ಮದು ಲೇಬರ್ ಕಾರ್ಡ್ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕೂಡ ನಿಮ್ಮ ಖಾತೆಗೆ ಬರ್ತದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಬಂದ್ಬಿಟ್ಟು ಬೇಸ್ಡ್ ಆನ್ ನಿಮ್ಮದು ಸೀಟು ಮತ್ತು ಸೀಟ್ ಅಲಾಟ್ಮೆಂಟು, ಸೀಟು ಮತ್ತು ಕ್ಯಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ SSC ಸ್ಕಾಲರ್ಶಿಪ್. ಬಟ್ ನಿಮ್ಮದು ಲೇಬರ್ ಕಾರ್ಡ್ ಮತ್ತು ನಿಮ್ಮದು ಮುಖ್ಯಮಂತ್ರಿ ರೈತ ನಿಧಿ ಆಗಿದ್ದರೆ ಲೇಬರ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಲೇಬರ್ ಖಾತೆ ನಿಮ್ಮ ತಂದೆ ಲೇಬರ್ ಆಗಿದ್ದರೆ ಅದು ನಿಮ್ಮ ಖಾತೆಗೆ ಬರ್ತದೆ. ಇನ್ ಕೇಸು ನಿಮ್ಮದು ನಿಮ್ಮ ಹತ್ರ ಜಮೀನು ಇದ್ದರೆ, ನಿಮ್ಮ ತಂದೆ ಹತ್ರ ಜಮೀನು ಇದ್ದರೆ, ನಿಮ್ಮ ಹತ್ರ ಫ್ರೂಟ್ಸ್ ಹಿಡಿದ್ರೆ ನಿಮ್ಮದು ಮುಖ್ಯಮಂತ್ರಿ ರೈತ ನಿಧಿ ಸ್ಕಾಲರ್ಶಿಪ್ ಕೂಡ ಬರ್ತದೆ. ಇದು ನಿಮ್ಗೆ ಸಪ್ರೇಟಾಗಿ ಬರ್ತದೆ. ಬಟ್ ಮೇನ್ SSC ಸ್ಕಾಲರ್ಶಿಪ್ ಹೇಳೋದಾದ್ರೆ ನಿಮಗೆ ಹೇಳೋ ಪ್ರಕಾರ ಕೇಂದ್ರ ಸರ್ಕಾರ ತಡೆಹಿಡಿದಿರೋ ಕಾರಣ ನಿಮಗೆ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕೂಡ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳುತ್ತೆ, ಅದು ಕರ್ನಾಟಕ ಸರ್ಕಾರ ಯಾವ ರೀತಿ ನಿರ್ಧಾರ ತಗೊಳ್ಳುತ್ತೆ ಆ ನಿರ್ಧಾರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.